ಸ್ಮರಣಿಕೆ ನೀಡುವುದರ ಮೂಲಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಪ್ರಥಮ ಸೆಮಿಫೈನಲ್ ಹಣಹಣಿ ನಡೀತಾ ಇದೆ. ಒಳಗೆ ಮಟ್ಟದಲ್ಲಿ ಬಲಿಷ್ಠವಾಗಿರುವಂತಹ ಎರಡು ತಂಡಗಳ ಮಧ್ಯೆ ಪ್ರಥಮ ಸೆಮಿಫೈನಲ್. ಪ್ರಥಮ ಸೆಮಿಫೈನಲ್ ಅಲ್ಲಿ ಸವನಾಲ್ ವಿರುದ್ಧವಾಗಿದೆ ಶಿವಶಕ್ತಿ ಕುತ್ಲು. ಎರಡು ತಂಡಗಳು ಬಲಿಷ್ಠವಾಗಿರುವಂತಹ ತಂಡಗಳು ಕಂಡುಕೊಳ್ತಾ ಇದೆ. ಒಳಗೆ ಮಟ್ಟದಲ್ಲಿ ಯಾವುದೇ ಅಂಕಲದೆ ಒಬ್ಬ ಸಾತಿ ಎಂಟಿ ದಾಳಿ ಕಂಡುಕೊಡ್ತಾ ಇದೆ. ಲೈನಪ್ಪರಲ್ಲ ಓಕೆ ಯಾವುದೇ ಅಂಕಲದೆ ಒಬ್ಬ ಸಾತಿ ಎಂಟಿ ದಾಳಿ ಕಂಡುಕೊಡ್ತಾ ಇದೆ. ಅದೇ ರೀತಿ ವಿನೋದ್ ಚಿತ್ರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಲ್ಲಿ ಚಿರುಕಿನ ಪಾದಚಲನೆ ಕಂಡುಕೊಳ್ತಾ ಇದೆ. ಪ್ರಥಮ ಸೆಮಿಫೈನಲ್ ಹಣಹಣಿ ನಡೀತಾ ಇದೆ. ಯಾವುದೇ ಅಂಕಲದೆ ಒಬ್ಬ ಸಾತಿ ಎಂಟಿ ದಾಳಿ ಕಂಡುಕೊಳ್ತಾ ಇದೆ. ಅದೇ ರೀತಿ ದ್ವಿತೀಯ ಸೆಮಿಫೈನಲ್ ಗಾಗಿ ವಿ ಎಸ್ ಎರಿಂಜರ್ಸ್ ಅಳಿಯವರ ವಿರುದ್ಧವಾಗಿ ಮಾರಿಗುಡಿ ಇಂಚರ ಪಿಲ್ಯ ಸ್ಪಾನ್ಸರ್ಡ್ ಬೈ ನಮ್ಮ ಚವನೇರ್ ಫ್ರೆಂಡ್ಸ್ ಅಣದಂಗಡಿ. ವಿಜೇಶ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಲ್ಲಿ ಚುರುಕಿನ ಪಾದಚಲನೆ ಕಂಡುಕೊಳ್ತಾ ಇದೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ ಡಿಸೆಂಟೇಟರ್ ಆಯ್ತು. ಥರ್ಡ್ ರೈಟ್ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಈತನಿಗೆ. ಚಿರುಕಿನ ಪಾದಚಲನೆ ಬೋನಸ್ ಮಾಡುವ ಯತ್ನ. ಆಹಾ ಮತ್ತೆ ಇಲ್ಲಿ ಬೋನಸ್ ಪ್ಲಸ್ ಸೂಪರ್ ಡೂಪರ್. ಅದೇ ರೀತಿ ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ ಇನ್ನೋರ್ವರು ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಪವನ್ ಜೈನ್ ಹಳದಂಗಡಿ ಜೈನ್ ರೆಸ್ಟೋರೆಂಟ್ ಇವರು ಆಗಮಿಸಿದ್ದಾರೆ. ಇವರನ್ನ ಗುರುತಿಸಿಕೊಳ್ತಾ ಇದ್ದಾವೆ. ಇವರಿಗೆ ನಮ್ಮ ಜವನಿಯರ್ ಫ್ರೆಂಡ್ಸ್ ಹಳದಂಗಡಿ ಈ ಪಂದ್ಯಾಕೂಟದ ಆಯೋಜಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಪವನ್ ರವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಪವನ್ ಜೈನ್ ಮಾಲಕರು ಜೈನ್ ರೆಸ್ಟೋರೆಂಟ್ ಹಳದಂಗಡಿ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ನಡುಕು ಶುರುದೊಂದಿಗೆ ಪದ್ಯ ಸಾಗಿ ಬರ್ತಾ ಇದೆ. ಶ್ರೀಯುತ ಪವನ್ ರವರಿಗೆ ಇಂದಿನ ಪಂದ್ಯಾಕೂಟದ ರುವಾರಿ ಆಯೋಜಕರಾಗಿರತಕ್ಕಂಥ ಶ್ರೀಯುತ ಉಮೇಶ್ ಅವರು ಸ್ಮರಣಿಕೆ ನೀಡುವುದರ ಮೂಲಕವಾಗಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾವುದೇ ಅಂಕಲದೆ ಒಬ್ಬ ಸಾತಿ ಕಂಡುಕೊಳ್ತಾ ಇದೆ ಎಂಟಿ ದಾಳಿ. ಅದೇ ರೀತಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ ರೂಪೇಶ್ ದಾಳಿಯಲ್ಲಿದೆ. ಬ್ಯಾಕ್ ಹೋಲ್ಡ್ ರೆಡಿ ಔಟ್ ದುಃಖದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಇಲ್ಲಿ ಸೂಪರ್ ರೈಡ್ ಎರಡು ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. ಎರಡು ಒಂದು ವೇಳೆ ಸೂಪರ್ ರೈಡ್ ಆದ್ರೆ ಸವನಾಲ್ ದಾಳಿಯನ್ನು ಸಂಘಟಿಸ್ಕೊಳ್ತಾರೆ. ಒಂದ್ ವೇಳೆ ಸೂಪರ್ ರೈಡ್ ಆದ್ರೆ 300 ರೂಪಾಯಿ ಸೀಮಿತವಾಗಿರುತ್ತದೆ. ಆದ್ರೆ ಇಲ್ಲಿ ಅಂಕವನ್ನು ಪಡೆದುಕೊಳ್ತಾ ಇದೆ. ಒಂದು ಅಂಕದ ಸೇರ್ಪಡೆಯಲ್ಲಿದೆ. ದೀಕ್ಷಿತ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಲ್ಲಿ ಮತ್ತೆ ಸೂಪರ್ ಟಕಾಲ್. ಒಂದು ವೇಳೆ ಸೂಪರ್ ಡೂಪರ್ ರೈಡ್ ಆದ್ರೆ 300 ರೂಪಾಯಿ ಘೋಷಣೆಯಾಗಿದೆ. ಸವನಾಲ್ ರಮೇಶ್ ಅವರಿಂದ ಘೋಷಣೆಯಾಗಿದೆ. ಸವನಾಲ್ ಗರ್ಭೆ ಮತ್ತೆ ಇಲ್ಲಿ ಅಂಕವನ್ನು ಪಡೆದುಕೊಳ್ತಾ ಇದೆ. ಓ ದಾದವ ಅವಿ
ಚಿಡ್ಕಿನ ಪಾದ ಚಲನೆ ಕಂಡುಕೊಳ್ತಾ ಇದೆ. ಯಾವುದೇ ಅಂಕಲದಿ ಉಪಸಾತಿ ಎಂಟಿ ದಾಳಿ ಕಂಡುಕೊಳ್ತಾ ಇದೆ. ಅದೇ ರೀತಿ ಮತ್ತೆ ಇಲ್ಲಿ ಸೂಪರ್ ಟೆಕಲ್ ಆನ್ ಆಗಿದೆ. ಒಂದು ವೇಳೆ ಸೂಪರ್ ಡೂಪರ್ ರೈಡ್ ಆದ್ರೆ 300 ಅಂತೂ ಖಚಿತ. ಓಹೋ ಓ ಓ ಮತ್ತೆ ಇಲ್ಲಿ ಸೂಪರ್ ಟೆಕಲ್ ಎರಡು ಅಂಕದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಥರ್ಡ್ ರೈಟ್ ವಿಜೇಶ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ಇಲ್ಲಿ ಅಂಕಗಳು 4-8 ಪಂದ್ಯ 4 ಅಂಕದ ಮುನ್ನಡಿಯಲ್ಲಿ ಸಮನಾಲ. ಅದೇ ರೀತಿ ಮತ್ತೆ ಟ್ಯಾಕಲ್ ಆಗ್ತಾ ಇದೆ. ರೆಡರ್ ಔಟ್. ಓಹೋಹೋ ಇಲ್ಲಿ ಸೂಪರ್ ಡೂಪರ್ ರೈಟ್ 100 ಖಚಿತ ಸವನಲಿಗೆ. 13-4 ಮತ್ತೆ ಇಲ್ಲಿ ಸೋಲ್ ಟ್ಯಾಕಲ್ ಆಗ್ತಾ ಇದೆ. ಇಲ್ಲಿ ಒಂದು ಅಂಕದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಮತ್ತೆ ಇಲ್ಲಿ ವಿನಯ್ ಚಂದ್ರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ನಂತರ ಮತ್ತೆ ಇಲ್ಲಿ ಬಂದಿಗಳು ಸಾಗಿ ಬರ್ತಾ ಇದೆ. ಮತ್ತೆ ಇಲ್ಲಿ ಯಾವುದೇ ಅಂಕಲದಿ ಒಪ್ಪಸಾತಿ ಅರವಿರ ಡಿಫೆನ್ಸ್ ಕಂಡುಕೊಳ್ತಾ ಇದೆ. ಮತ್ತೆ ಇಲ್ಲಿ ವಿನಯ್ ಚಂದ್ರ ಥಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಒಂದು ವೇಳೆ ಇಲ್ಲಿ ಸೂಪರ್ ರೈಡ್ ಮಾಡಿದ್ರೆ 300 ಅಂತೂ ಖಚಿತ ಇದೆ. ಯಾವುದೇ ಅಂಕಲದಿ ಒಪ್ಪಸಾತಿ ಎಂಟಿ ದಾಳಿ ಕಂಡುಕೊಳ್ತಾ ಇದೆ. ಅದೇ ರೀತಿ ದಿಚು ಥಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಇಲ್ಲಿ ಸೇರ್ಪಡೆ ಕರ್ಕೊಡ್ತಾ ಇದೆ. ಅದೇ ರೀತಿ ಮತ್ತೆ 5 ಡಿಫೆನ್ಸ್ ಕರ್ಕೊಡ್ತಾ ಇದೆ. ಇಲ್ಲಿ ರೈಡರ್ ಸೇಪಕ್ಕೆ 2 ಅಂಕದ ಪ್ರಾಪ್ತಿ ಕರ್ಕೊಳ್ತಾ ಇದೆ. ಹಾಗೆ 2 ತಂಡಗಳು ಪ್ರವೇಶ ದ್ವಾರ ಬಳಿ ಬನ್ನಿ. ವಿಎಸ್ ರೇಂಜರ್ಸ್ ಎಳೆಯೂರು ವಿರುದ್ಧವಾಗಿದೆ. ಮಾರಿಗುಡಿ ಇಂಚರ ಪಿಲ್ಯಾ ಸ್ಪಾನ್ಸರ್ಡ್ ಬೈ ನಮ್ಮ ಚವನ್ನೇರ್ ಫ್ರೆಂಡ್ಸ್ ಅಣದಂಗಡಿ. ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಪಂದ್ಯಾಕೂಟಕ್ಕೆ ಇದೀಗ ತಾನೆ ಆಗಮಿಸ್ತಾ ಇದ್ದಾರೆ. ನಮ್ಮ ವೇದಿಕೆಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ ಸನ್ಮಾನ್ಯ ಚಿದಾನಂದ ಪೂಜಾರಿ ಎಲ್ದಕ್ಕ ಅಧ್ಯಕ್ಷರು ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಶ್ರೀಯುತ ಚಿದಾನಂದ ಪೂಜಾರಿ ಎಲ್ದಕ್ಕ ಇವರು ಆಗಮಿಸ್ತಾ ಇದ್ದಾರೆ. ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಸದಾಶಿವರವರು ಮಾನ್ಯ ಚಿದಾನಂದ ಪೂಜಾರಿ ಎಲ್ದಕ್ಕ ಇವರನ್ನ ವೇದಿಕೆಯಿಂದ ಕರೆತರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಲಾಸ್ಟ್ ಮಿನಿಟ್ ಕಾಲ್ ಆಗಿದೆ. ಫೈನಲ್ ಹಂತಕ್ಕೆ ಚಿದಾನಂದ ಪೂಜಾರಿ ಎಲ್ದಕ್ಕ